ಸಚಿವ ಶ್ರೀರಾಮುಲುರವರ ಮಗಳ ಮದುವೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಮದುವೆಗೆ ಬಂದು ವಧುವರರಿಗೆ ಶುಭ ಹಾರೈಸಿದರು. ಮದುವೆಗೆ ಬಂದಂತಹ ಸುಮಾರು 50,000 ಜನರಿಗೆ ಬಗೆ ಬಗೆಯ ಸಿಹಿಯಾದ ಭಾರಿ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಊಟದ ವ್ಯವಸ್ಥೆಯನ್ನ ನೋಡಿಕೊಂಡಿದ್ದ ಗುತ್ತಿಗೆದಾರ ಶಂಭುಲಿಂಗ ಎಸ್ ಕುಮರಕ್ಕಿ, ಸುಮಾರು 50,000 ಜನಕ್ಕೆ ಭೋಜನದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿದ್ದು ಊಟದ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳಿದ್ರು. ಮದುವೆ ಸಮಾರಂಭದ ಊಟದ ವ್ಯವಸ್ಥೆ ಮಾಡಿಕೊಡಲಿಕ್ಕೆ ಅನುಕೂಲ ಮಾಡಿಕೊಟ್ಟದಕ್ಕೆ ಅವರಿಗೆ ಧನ್ಯವಾದಗಳು. ಅದೇ ಥರ ನಾನು ಅವರಿಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದೇನೆ. ಅಲ್ಲಿ ಸುಮಾರು 50,000-60,000 ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಅದೆಲ್ಲ ತುಂಬ ಸರಳವಾಗಿ ನಡೆದಿದೆ. ಯಾವುದೇ ಗೊಂದಲ ಮುಜುಗರ ಇಲ್ಲದೆ ನಡೆದಿದೆ. ಯಾವುದೂ ಏನೂ ಕಡಿಮೆ ಆಗಿಲ್ಲ. ಅಲ್ಲಿ ಕ್ಯೂ ಸಮಸ್ಯೆ ಏನೂ ಬಂದಿಲ್ಲ. ಏನೇನು ಐಟಮ್ ಮಾಡಿದ್ರಿ ಇವತ್ತಿನ? ಇವತ್ತು ಒಂದು ಲಡಕಿ ಪಾಕ್ ಅಂತ ಮಾಡಿದ್ದೀವಿ, ಆಮೇಲೆ ಬಾದಾಮ್ ಪುರಿ, ಆಮೇಲೆ ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ, ಎಣಗಾಯಿ, ಆಮೇಲೆ ಉದ್ರಿಬೇಳೆ ಪಲ್ಯ, ರೊಟ್ಟಿ, ಚಪಾತಿ, ಬಿರಿಯಾನಿ, ವೆಜ್ ಬಿರಿಯಾನಿ, ಅನ್ನ ಸಾಂಬಾರು, ಆಮೇಲೆ ಕೊಟ್ಟರು ಮಿರ್ಚಿ ಅಂತ ಒಂದು ಸ್ಪೆಷಲ್ ಮಿರ್ಚಿ ಮಾಡಿದ್ವಿ. ಕಾರ್ಯಕ್ರಮ ನೋಡಿ ತುಂಬ ಸಂತೋಷ ಆಯಿತು. ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮಾಡಬೇಕನ್ನೋ ಒಂದು ಹುಮ್ಮಸ್ಸು ಬಂತು. ಆ ದೇಶಕ್ಕೆ ಏನೋ ಬಂದು ನಾವು ಮಾಡ್ತೇವೆ ಅನ್ನೋದು ನಮಗೆ ಒಂದು ಧೈರ್ಯ ಬಂದಿದ್ವಿ. ಮುತ್ತಪ್ಪ, BJP ಲೀಡ್ರು, 30 ವರ್ಷದಿಂದ ಕಾರ್ಯಕರ್ತನಾಗಿ ಎಲ್ಲ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ರೆ. ಇನ್ನು ಮದುವೆಗೆ ಬಂದಂತಹ BTM ವಿಧಾನಸಭಾ ಕ್ಷೇತ್ರದ BJP ಮುಖಂಡ ಮುತ್ತಪ್ಪ, ಕರುನಾಡ ರೈತ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಮಾತನಾಡಿ, ಶ್ರೀರಾಮುಲು ಅವರ ಮಗಳ ಮದುವೆ ಬಹಳ ಅಚ್ಚುಕಟ್ಟಾಗಿ ನಡೆದಿದ್ದು ನಮಗೆ ತುಂಬಾ ಖುಷಿಯಾಗಿದೆ. ನವ ಜೋಡಿ 100 ವರ್ಷ ಬಾಳಲೆಂದು ಹಾರೈಸಿದ್ರು. ಶ್ರೀರಾಮುಲು ಅವರ ಮಗಳ ಮದುವೆಗೆ ಬಂದಿದ್ವಿ. ಹುಡುಗಿ ದೇವರ ಆಶೀರ್ವಾದ ಕೊಡಲಿ, 100 ವರ್ಷ ಬಾಳಲಿ, ಅವ್ರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡಲಿ, ಶ್ರೀರಾಮುರು ಅವ್ರಿಗೆ ಮುಂದಿನ ಇದರಲ್ಲಿ ಇನ್ನೂ ಒಳ್ಳೆ ಹೆಲ್ತಿಯಾಗಿ ಆರೋಗ್ಯವಾಗಿರಲಿ ಅಂತೇಳಿ ನನ್ನ ಸ್ನೇಹಿತರಾದಂಥ ಲಲ್ಲೇಶ್ ರೆಡ್ಡಿಯವರು, ಅವ್ರ ಸ್ನೇಹಿತರು ಎಲ್ಲ ಒಟ್ಟಿಗೆ ನಾವು ಬಂದು ಇಲ್ಲಿ ಆಶೀರ್ವಾದ ಮಾಡಿ ಮದುವೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಎಲ್ಲ ಸ್ನೇಹಿತರ ಜೊತೆಯಲ್ಲಿ ಸಂತೋಷವಾಗಿ ಹೋಗ್ತಾ ಇದ್ದೀನಿ. ಕರುನಾಡ ರೈತ ಸಂಘದ ರಾಜ್ಯಾಧ್ಯಕ್ಷನಾಗಿ ಇದ್ದೀನಿ. ಈ ಮದುವೆ ನೋಡ್ತಾ ಇದ್ದರೆ ಒಂದು ಎಲ್ರಿಗೂ ಒಂದು ಖುಷಿ. ಏನೋ ಅವರು ಶ್ರೀರಾಮುಲು ಮಗಳು ಅಳಿಯ 100 ಕಾಲ ಸುಖವಾಗಿ ಚೆನ್ನಾಗಿರಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ.